ವೇದಿಕೆಯ ಮೇಲಿದ್ದಂಥ ಅಖಿಲ ಭಾರತ ಸುನ್ನಿ ಜಂಇಯ್ಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಬೂಬಕರ್ ಮುಸ್ಲಿಯಾರ್ ಅವರಿಗೆ ಕೈ ಮುಗಿದುಕೊಂಡು ವೇದಿಕೆ ಮೇಲೆ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಬಹಳ ವಿಚಾರದ ಒಂದು ಒಳ್ಳೆಯ ವಿಚಾರದ ಮೇಲೆ ಚಿಂತನ ಮಂಥನ ಇವತ್ತು ಬೆಳಗಿಂದ ಸಂಜೆಯವರೆಗೆ ಆಗ್ತಾಯಿದೆ. ಧಾರ್ಮಿಕತೆ ಮತ್ತು ಬೌದ್ಧಿಕತೆ ಇದರ ಒಟ್ಟು ಸೇರಿಸಿಕೊಂಡು ಆಗುವಂಥ ಚಿಂತನ ಮಂಥನ. ನಮ್ಮ ದೇಶ ಒಂದು ಯಾವ ದೇಶದೊಟ್ಟಿಗೂ ಒಂದು ಹೋಲಿಕೆ ಆಗದಂಥ ಒಂದು ದೇಶ. ನಮ್ಮ ದೇಶಕ್ಕೆ 20,000 ವರ್ಷದ ಇತಿಹಾಸ ಇದೆ. ಈ ದೇಶದಲ್ಲಿ ನಮ್ಮ ಪೂರ್ವಜರು 3,000 ಮಿಕ್ಕಿದಂಥ ಭಾಷೆಗಳನ್ನು, 3,000 ಮಿಕ್ಕಿದಂಥ ಜಾತಿಗಳನ್ನು, 100 ಮಿಕ್ಕಿದಂಥ ಮತಗಳನ್ನು ಎಲ್ಲವನ್ನು ನಮಗಾಗಿ ಸೃಷ್ಟಿ ಮಾಡಿದ್ದಾರೆ. ಇದೆಲ್ಲದರ ಮೂಲ ತತ್ವವೇ ನಾವು. ನಮಗೊಂದು ದೇವರು ಈ ಜನ್ಮದಲ್ಲಿ ಮನುಷ್ಯನಾಗಿ ಬದುಕುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಇಲ್ಲಿ ಒಂದು ಬಹಳ ಒಳ್ಳೆಯ ಜೀವನವನ್ನು ಮಾಡಬೇಕಾದ್ರೆ ಬಹಳಷ್ಟು ಒಂದು ತಿಳುವಳಿಕೆ ಇದ್ದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದು ಸಾಮರಸ್ಯವಾದಂಥ ಬದುಕನ್ನು ಮಾಡಬೇಕಾದಂಥ ಆದ್ಯ ಕರ್ತವ್ಯ ಇದೆ. ಬಹಳ ಮುಖ್ಯವಾಗಿ ನಾವು ಜನ್ಮ ಕೊಟ್ಟಂಥ ಮಕ್ಕಳಿಗಾಗಲಿ ನಮಗಾಗಲಿ ಒಂದು ಶಿಕ್ಷಣ ಎಂಬುದು ಬಹಳ ಮುಖ್ಯ. ಆದರೆ ಯಾವ ರೀತಿಯ ಶಿಕ್ಷಣ ಎಂಬುದೇ ಪ್ರಶ್ನೆ. ಒಂದು ನಮ್ಮ ಪುಸ್ತಕದ ಒಳಗೆ ಇರುವಂಥ, ಕ್ಲಾಸ್ ರೂಮಿನೊಳಗೆ ಇರುವಂಥ, ನಮಗೆ ಒಂದು ತಿಳುವಳಿಕೆಗೆ ಬೇಕಾದಂಥ, ಮುಂದೆ ನಮ್ಮ ಬದುಕನ್ನು ಮಾಡಲಿಕ್ಕೆ ಬೇಕಾದ ಇರುವಂಥ ಒಂದು ಪುಸ್ತಕದ ಶಿಕ್ಷಣ. ಇದರ ಜೊತೆ ಬಹಳ ಮುಖ್ಯವಾಗಿ ಅಲ್ಲಿಗೆ ಸೀಮಿತವಾಗುವುದಿಲ್ಲ ಶಿಕ್ಷಣ. ಈ ಶಿಕ್ಷಣದಲ್ಲಿ ಒಂದು ಇಡೀ ಧಾರ್ಮಿಕ ಶಿಕ್ಷಣ ಅತಿ ಅಗತ್ಯ ಇದೆ. ಇವತ್ತು ನಾವು ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟಲಿಕ್ಕೆ, ನಾವೊಂದು ಒಳ್ಳೆಯ ಧರ್ಮವನ್ನು ಮುಂದಿಟ್ಟುಕೊಂಡು ನಮ್ಮ ಸುದೀರ್ಘವಾದಂಥ ಜೀವನವನ್ನು ಮಾಡಲಿಕ್ಕೆ ದೇವರು ಕೊಟ್ಟಂಥ ಕಣ್ಣಿಗೆ, ಕಿವಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ಒಂದು ಸಂಸ್ಕಾರ ಕೊಡಲಿಕ್ಕೆ ನಮಗೊಂದು ಧಾರ್ಮಿಕ ಶಿಕ್ಷಣ ಎಂಬುದು ಬೇಕು. ಈ ಎರಡನ್ನು ಸಮತೋಲನ ಮಾಡಿಕೊಂಡು ನಮ್ಮ ಬದುಕನ್ನು ನಾವು ರಚನೆ ಮಾಡಿದರೆ ಬಹಳ ಒಳ್ಳೆಯ ಬದುಕನ್ನು ಈ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನಮ್ಮ ಪೂರ್ವಜರು ಎಲ್ಲರೂ ಕೂಡ ಅವರವರು ಸ್ವೀಕಾರ ಮಾಡಿದಂಥ ಮತದಲ್ಲಿ ಬಹಳ ಒಳ್ಳೆಯ ಒಂದು ಧಾರ್ಮಿಕ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಿಮಗೂ ಮುಸಲ್ಮಾನರಲ್ಲಿ ಇಸ್ಲಾಂ ಮತದಲ್ಲೂ ಕೂಡ ಬಹಳಷ್ಟು ಇಲ್ಲಿ ಕೂತ್ಕೊಂಡು ನೋಡುವಾಗ ನನಗೆ ನನ್ನ ಕಣ್ಣಿಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಎಷ್ಟು ಧಾರ್ಮಿಕ ಬೋಧನೆಯನ್ನು ಮಾಡುವಂಥ ಶಿಕ್ಷಕ ವರ್ಗ ಇಲ್ಲಿ ಕೂತ್ಕೊಂಡಿದೆ. ಇವತ್ತು ಬಹಳಷ್ಟು ಅಗತ್ಯ ನಮ್ಮಲ್ಲಿದೆ. ಇವತ್ತು ಬುದ್ಧಿಮತ್ತೆ ಇದ್ದಂಥ ಮಕ್ಕಳು, ಬೇಕಾದಷ್ಟು ಮಕ್ಕಳನ್ನು ನಾವು ನಮ್ಮ ಸಮಾಜದಲ್ಲಿ ಕಾಣ್ತೇವೆ. ಆದರೆ ಬೌದ್ಧಿಕ ಒಂದು ಧಾರ್ಮಿಕವಂಥ ಚಿಂತನೆಯನ್ನು ಕೊಡುವಲ್ಲಿ ಬಹಳಷ್ಟು ಜನ ನಾವು ತಂದೆ ತಾಯಿಯಾಗಲಿ ಶಿಕ್ಷಣ ಸಂಸ್ಥೆಗಳಾಗಲಿ ನಾವು ಸೋತು ಹೋಗುವುದನ್ನು ನಾವು ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಅಪಾರವಾಗಿ ನಮ್ಮ ಧರ್ಮವನ್ನು, ಅದು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ನಮ್ಮ ಧರ್ಮ ಇರ್ಬೋದು, ಆ ಧರ್ಮವನ್ನು ಮುಂದಿಟ್ಟುಕೊಂಡು ಬದುಕುವವರು, ಬಹಳಷ್ಟು ಅದಕ್ಕೆ ಒತ್ತನ್ನು ಕೊಡುವವರು, ಅದೇ ರೀತಿ ಅದಕ್ಕೆ ಸಮಾನವಾದಂಥ ಇನ್ನೊಂದು ಧರ್ಮ, ಇನ್ನೊಂದು ಜಾತಿ, ಇನ್ನೊಂದು ಭಾಷೆಯನ್ನು ಅಷ್ಟೇ ಪ್ರೀತಿಯಾಗಿ ನಾನು ನೋಡುವವ. ಈ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಬಹಳಷ್ಟು ಧಾರ್ಮಿಕಕ್ಕೆ ಒತ್ತನ್ನು ನಾವು ಕೊಡ್ತೇವೆ. ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಂಥ ಅದೆಷ್ಟೋ ವಿಚಾರಗಳು, ಧಾರ್ಮಿಕ ಮುಖಂಡರು ಬಂದು ಯಾವುದೇ ರೀತಿಯ ಧಾರ್ಮಿಕ ಒಂದು ಶಿಕ್ಷಣವನ್ನು ಕೊಡೋದಾದರೆ ಅವರಿಗೆಲ್ಲ ವ್ಯವಸ್ಥೆ ಮಾಡೋ ಜೊತೆ ಬಹಳ ಮುಖ್ಯವಾಗಿರುವಂಥ ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಇವತ್ತು ಕ್ರೈಸ್ತರಿಗೂ ಕೂಡ ಅವರಿಗೆ ಯಾವುದೇ ಸಮಯದಲ್ಲಿ ಅವರು ಹೋಗುವಂಥ ಚರ್ಚಿಗಾಗಲಿ, ಧಾರ್ಮಿಕ ಚಿಂತನೆ ಮಾಡಲಿಕ್ಕಾಗಲಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡುವುದರ ಜೊತೆ ಮುಸಲ್ಮಾನರಿಗೂ, ನಮ್ಮಲ್ಲಿ 1,500 ಮುಸಲ್ಮಾನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೂ ಶುಕ್ರವಾರದ ಬಹಳ ಪ್ರಮುಖವಾದಂಥ ದಿನ. ಆ ದಿವಸ ಮಕ್ಕಳು ವಿಶೇಷವಾಗಿ ಪ್ರಾರ್ಥನೆ ಮಾಡುವುದನ್ನು ನಾನು ಚಿಕ್ಕಂದಿನಿಂದ ನೋಡಿಕೊಂಡು ಬಂದವ. ನೀವೆಷ್ಟು ಅದಕ್ಕೆ ಒತ್ತು ಕೊಡ್ತೀರಿಂತ ಇಂಥ ಸಮಯದಲ್ಲಿ ನನ್ನ ಆತ್ಮೀಯರು ಬಂದು ನನ್ನ ಹತ್ರ ಕೇಳಿಕೊಂಡಾಗ ಅದರ ವ್ಯವಸ್ಥೆಯನ್ನು ನನ್ನ ವಿದ್ಯಾಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಶುಕ್ರವಾರ ಮಧ್ಯಾಹ್ನದ ಹೊತ್ತಿನಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಮಾಡಲೇಬೇಕು, ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಲ್ಲದೆ ನಿಮ್ಮ ಪವಿತ್ರವಾದಂಥ ಸಮಯದಲ್ಲಿ
ಅದನ್ನು ನಿಮ್ಮ ಉಪವಾಸದ ಸಮಯದಲ್ಲಿ ಇಡೀ ನಮ್ಮ ಹಾಸ್ಟೆಲ್ ಇರುವಂಥ 1,500 ಮಕ್ಕಳಿಗೆ ಅವರಿಗೆ ಉಪವಾಸವನ್ನು ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡೋ ಜೊತೆ ಭಾಳ ಪ್ರೀತಿಯಿಂದ ನಾವು ಆಚರಣೆ ಮಾಡುವಂಥ ಇಫ್ತಾರನ್ನು ಅಷ್ಟೇ ಪರಿಣಾಮಕಾರಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಂಡು ಹೋಗುವವರು. ಇದಕ್ಕೆ ಬೇತೇನು ಕ್ರಮ ಅಲ್ಲ, ನಾನೇನು ನಿಮ್ಮನ್ನು ಮೆಚ್ಚಿಸಲಿಕ್ಕಾಗಿ ಹೇಳುವ ಮಾತಲ್ಲ, ಇಂಥ ಬದುಕು ನಮಗೆ ಅನಿವಾರ್ಯ. ಇವತ್ತು ನಾವು ಬೇರೆ ಬೇರೆ ಜಾತಿಯಲ್ಲಿರ್ಬೋದು, ಬೇರೆ ಬೇರೆ ಮತದಲ್ಲಿರ್ಬೋದು, ನಾವು ಬಹಳ ಪ್ರೀತಿಯಿಂದ ಬದುಕಬೇಕಾದ್ದು, ಬಹಳಷ್ಟು ಅಲ್ಲಿ ಎಂದೂ ಸಂಶಯ ಬರದೆ ಬಹಳಷ್ಟು ಸಾಮರಸ್ಯವಾದ ಬದುಕನ್ನು ಈ ದೇಶದಲ್ಲಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇವತ್ತು ಬಹಳಷ್ಟು ಗುರುಗಳು ಬಂದು ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ. ವೇದಿಕೆಯಲ್ಲಿ ಸಂಬಂಧಪಟ್ಟಂಥ ಪರಮಶ್ರೇಷ್ಠ ಗುರುಗಳು ನೀವಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಅಗತ್ಯ. ನಮ್ಮ ಯಾವುದೇ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ 100 ಕ್ಕೆ 100 ನಿಮ್ಮ ಜೊತೆ ಇಂಥ ಒಂದು ಚಿಂತನೆಯಲ್ಲಿ ನಾವು ನಿಮ್ಮೊಟ್ಟಿಗೆ ಇದ್ದೇವಂತ ಹೇಳಿಕೊಂಡು ಎಲ್ಲರಿಗೂ ಅಸ್ಸಾಮಾಲೆಕೂ ಚೆಲ್ಲಿಟ್ಟು ನನ್ನ 4 ಫಲಕ ನಿಪ್ಪಾಟ್ರೆ. ಮಗ್ರಿಬ್ ಅಜಾನ್ಗೆ ಸಮಯವಾಗ್ತಾ ಇದೆ. ವುಜೂ ಮಾಡಲು ಮತ್ತು ನಮಾಜ್ ಮಾಡಲು ಸಭಾಂಗಣದ ಪಕ್ಕಗಳಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಗ್ರಿಬ್ ನಮಾಜ್ನ ತಕ್ಷಣ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗಗಳು ಪ್ರಾರಂಭಗೊಳ್ಳಲಿದೆ. ವುಜೂ ಮಾಡುವ ಕಾರಣಕ್ಕಾಗಿ ಯಾರೂ ಕೂಡ ತಮ್ಮ ಕುರ್ಚಿಗಳನ್ನು ಅಲ್ಲಿಂದ ತೆಗೆಯಬೇಕಾದ ಅಗತ್ಯವಿಲ್ಲ. ಇರುವ